നമസ്കാരം വെൽക്കം ടു യോ ടി വി കനഡ ಮಾತು ಮನೆ ಕೆಡಿಸಿತು ವರದಕ್ಷಿಣೆ ಮದುವೆ ಕೆಡಿಸಿತು ಅನ್ನೋ ಒಂದು ಮಾತಿದೆ ಹೌದು ಇನ್ನು ರಾಜಕಾರಣದಲ್ಲಿ ಮಾತ್ರ ಏನಿದ್ದರೂ ಮಾತಿನ ಬರಾಟೆ ಮಾತ್ರ ಅವರ ಮೇಲೆ ಇವರು ಇವರ ಮೇಲೆ ಅವರು ಮಾತಿನ ವಾಗ್ದಾಳಿಯಿಂದಲೇ ತಮ್ಮ ನಿತ್ಯದ ರಾಜಕಾರಣ ಪ್ರಾರಂಭ ಮಾಡುತ್ತಾರೆ ಈ ಮಾತುಗಳಿಂದ ಅವರಿಗೆ ಇವರು ತಿರುಗೇಟು ಇವರಿಗೆ ಅವರು ತಿರುಗೇಟು ನೀಡುತ್ತಲೇ ಇರುತ್ತಾರೆ ಇನ್ನು ಮಾತುಗಳ ಬರದಲ್ಲಿ ಕೆಲವೊಮ್ಮೆ ಎಲ್ಲೆ ಮೀರಿ ಬದ್ಧತೆ ರಾಜಕಾರಣದಿಂದ ಅಪ್ರಬುದ್ಧತೆಯ ರಾಜಕಾರಣ ಕೂಡ ಮಾಡುತ್ತಾರೆ ಒಮ್ಮೊಮ್ಮೆ ಇವರ ಮಾತುಗಳು ಸಮುದಾಯ ಸಮುದಾಯ ನಡುವೆ ಬೆಂಕಿ ಒತ್ತಿಸಲು ಕಾರಣ ಕೂಡ ಆಗುತ್ತದೆ ಅದಕ್ಕಾಗಿ ಇನ್ನೇನು ಲೋಕಸಭೆ ಚುನಾವಣೆ ಹತ್ತಿರದಲ್ಲಿ ಇರುವುದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತು ಕಡಕ್ ವಾರ್ನಿಂಗ್ ಮಾಡಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದು ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ ಎಂದು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಸಂಸದರಿಗೆ ಮೋದಿ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಪಕ್ಷಗಳ ನಾಯಕರು ಎಷ್ಟೇ ಕೆಣಕಿದರೂ ಕೂಡ ಅದ್ದು ಮೀರಿ ಭಾಷಣ ಮಾಡಬೇಡಿ ಎಂದು ತಮ್ಮ ಪಕ್ಷದ ಸಂಸದರಿಗೆ ಮೋದಿ ಸ್ಪಷ್ಟವಾಗಿ ಲಕ್ಷ್ಮಣ ಿದ್ದಾರೆ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಎನ್ ಡಿ ಸಂಸದರನ್ನು ಗುಂಪುಗಳಾಗಿ ವಿಂಗಡಿಸಿ ಪ್ರತಿದಿನವೂ ಮೋದಿ ಪಾಠವನ್ನ ಮಾಡುತ್ತಿದ್ದಾರೆ ನಿನ್ನೆ ರಾತ್ರಿ ದಕ್ಷಿಣ ಭಾರತದ ನಲವತ್ತೈದು ಎನ್ಡಿಎ ಸಂಸದರಿಗೆ ಮೋದಿ ಕ್ಲಾಸ್ ತೆಗೆದುಕೊಂಡಿದ್ದರು ಇದರಲ್ಲಿ ಕರ್ನಾಟಕದ ಇಪ್ಪತ್ತೈದು ಸಂಸದರು ಕೂಡ ಪಾಲ್ಗೊಂಡಿದ್ದರು ಸಂಸದರನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಲೋಕಸಭಾ ಚುನಾವಣೆಗೆ ಹೇಗೆ ಸಿದ್ಧಗೊಳ್ಳಬೇಕು ಎಂದು ಸೂಚಿಸಿದ್ದಾರೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಪೂರ್ಣಗೊಂಡಿರುವ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸುವಂತೆ ಅವರು ಹೇಳಿದ್ದಾರೆ ಪೂರ್ಣಗೊಳ್ಳದ ಯೋಜನೆಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಲೋಕಾರ್ಪಣೆಯಾಗಿರುವ ಯೋಜನೆಗಳು ಜನರ ಕಣ್ಣ ಮುಂದೆ ಇರುತ್ತವೆ ಅವುಗಳನ್ನು ಪ್ರಸ್ತಾಪಿಸಿ ಜನರ ಮನಸ್ಸನ್ನು ಗೆಲ್ಲೆ ಎಂದು ಮೋದಿ ಹೇಳಿದ್ದಾರೆ ವಿಪಕ್ಷಗಳ ಬಿಟ್ಟಿ ಅಸ್ತ್ರವನ್ನು ತುಂಬಾ ಗಟ್ಟಿಯಾಗಿ ವಿರೋಧಿಸಿ ಎಂದು ಮೋದಿ ಇದೇ ವೇಳೆ ಕರೆಯನ್ನ ನೀಡಿದ್ದಾರೆ ವಿಪಕ್ಷಗಳ ನಾಯಕರು ಅವರ ಮಾತಿನ ಮೂಲಕ ಕೆಣಕುತ್ತಿದ್ದಾರೆ ಅವರಿಗೆ ತಿರುಗೇಟು ನೀಡುವ ನೆಪದಲ್ಲಿ ಕೆಟ್ಟ ಶಬ್ದಗಳನ್ನು ಬಳಸಿ ವಿವಾದವನ್ನ ಸೃಷ್ಟಿಸಿಕೊಳ್ಳಬೇಡಿ ಎಂದು ಮೋದಿ ಸಲಹೆಯನ್ನ ನೀಡಿದ್ದಾರೆ ಎಲ್ಲವೂ ನಮ್ಮ ಪರವಾಗಿಯೇ ಇದೆ ಎಂದು ಮೈ ಮರೆಯಬೇಡಿ ಕೇವಲ ಯೋಜಿಸುವ ಮೂಲಕ ಯಾವುದು ನಮ್ಮ ಪರವಾಗಿ ಇರುವುದಿಲ್ಲ ಜನರ ಮಧ್ಯೆ ಹೋಗಿ ಅವರು ಕೂಡ ಯೋಚಿಸುವಂತೆ ಮಾಡಿದರೆ ಮಾತ್ರ ನಮ್ಮ ಪರವಾಗಿ ಎಲ್ಲವೂ ಬದಲಾಗುತ್ತದೆ ಎಂದು ಮೋದಿ ಸಲಹೆಯನ್ನ ನೀಡಿದ್ದಾರೆ ಇದೇ ನಮ್ಮ ವಿಜಯದ ಮಂತ್ರ ಎಂದು ಕೂಡ ಅವರು ಘೋಷಿಸಿದ್ದಾರೆ ಇತ್ತೀಚೆಗೆ ನಡೆದ ಕರ್ನಾಟಕದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ನಾಯಕರ ಅಸಂಬದ ಹೇಳಿಕೆಗಳು ಮತ್ತು ಅವರ ಮಾತುಗಳಿಂದಲೇ ಬಿಜೆಪಿಯು ರಾಜ್ಯದಲ್ಲಿ ಈನಾಯವಾಗಿ ಸೋಲಲು ಕೂಡ ಒಂದು ಕಾರಣವಾಗಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಆದ್ದರಿಂದ ಈ ಬಾರಿ ಬಿಜೆಪಿಯ ಸ್ವತಃ ಪಿಎಂ ಈ ಬಗ್ಗೆ ತಮ್ಮ ಸಂಸದರಿಗೆ ಪಾಠವನ್ನ ಮಾಡಿ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ